ನಮಸ್ಕಾರ ವೀಕ್ಷಕರೇ 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಇವತ್ತಿನ ಪ್ರಮುಖ ವಿದ್ಯಮಾನಗಳ ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ರಾಜೀನಾಮೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಅಮರಿಂದರ್ ಸಿಂಗ್ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ ಪಂಜಾಬ್ನಲ್ಲಿ ಮುಂದಿನ ವರ್ಷ ವಿಧಾನಸಭೆಗೆ ಚುನಾವಣೆ ನಡೆಯಲಿದ್ದು ಅದಕ್ಕಿಂತ ಮುಂಚಿತವಾಗಿ ಪಂಜಾಬ್ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಯಾಗಿದೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನ ಬದಲಾಯಿಸಬೇಕು ಅಂತ ಒತ್ತಾಯಿಸಿ ಪಂಜಾಬ್ನ 50ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರಂತೆ ಈ ಹಿನ್ನೆಲೆಯಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ರಾಜೀನಾಮೆ ಸಲ್ಲಿಸಿದ್ದಾರೆ ಇನ್ನು ಮುಖ್ಯಮಂತ್ರಿ ರೇಸ್ನಲ್ಲಿ ಪಂಜಾಬ್ ಕಾಂಗ್ರೆಸ್ ಮಾಜಿ ಮುಖ್ಯಸ್ಥ ಸುನೀಲ್ ಜಖರ್ ಲೂಧಿಯಾನ ಸಂಸದ ರವನೀತ್ ಸಿಂಗ್ ಬಿಟ್ಟು ಮತ್ತು ರಾಜ್ಯಸಭಾ ಸಂಸದ ಪರ್ತಪ್ ಸಿಂಗ್ ಬಾಜ್ವಾ ರೇಸ್ನಲ್ಲಿದ್ದಾರೆ ಪಂಜಾಬ್ ಕಾಂಗ್ರೆಸ್ ಮುಖ್ಯಸ್ಥ ನವಜೋತ್ ಸಿಂಗ್ ಸಿಧು ಅವರು ಮುಖ್ಯಮಂತ್ರಿ ರೇಸ್ನಿಂದ ಹೊರಗುಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಪಂಜಾಬ್ನ ಮುಂದಿನ ಸಿಎಂ ಯಾರು ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ ಮೈನೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೇ ಬಾತ್ ಕೀ ಥಿ ಸುಬೆ ಔರ್ ಮೈನೆ ಉನ್ಕೋ ಕಹಿ ದಿಯಾ ಥಾ ಕಿ ಮೈ ಇಸ್ತೀಫಾ ದೇ ರಹಾ ಹೂಂ ಆಜ್ ಅಂಡ್ ಬಾತ್ ಯೇ ಹೈ कि ये तीसरी बार ये हो रहा है पिछले कुछ दो महीनों में कि पहले तो एमएलए को एक बार बुलाया दिल्ली में दूसरी बार बुलाया दिल्ली में अब तीसरी बार मीटिंग कर रहे हो मैं अपने आप को मैं समझता हूँ कि मेरे ऊपर कोई एलिमेंट ऑफ डाउट है कि मैं चला नहीं सका या कोई बात ಬೆಂಗಳೂರಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಕೌಟುಂಬಿಕ ಜಗಳಕ್ಕೆ ಇಡೀ ಕುಟುಂಬವೇ ಸರ್ವನಾಶವಾಗಿದೆ ತಾಯಿ ಭಾರತಿ ಮಕ್ಕಳಾದ ಸಿಂಚನಾ ಸಿಂಧೂರಾಣಿ ಮಗ ಮಧುಸಾಗರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮೂವರು ಮಕ್ಕಳಿಗೆ ಮನೆಯ ಯಜಮಾನ ಶಂಕರ್ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ್ರು ಸಾಂಸಾರಿಕ ಸಮಸ್ಯೆಗಳು ಮಾತ್ರ ತಪ್ಪಿರಲಿಲ್ಲ ಜೀವನ ಜಂಜಾಟದಿಂದ ಸೋತು ಹೋಗಿದ್ದ ಶಂಕರ್ ಆಶ್ರಮ ಕಟ್ಟೋದಕ್ಕೆ ಮುಂದಾಗಿದ್ರಂತೆ ಇದಕ್ಕೆಂದೇ ತಮ್ಮ ಸ್ವಂತ ಊರಿನಲ್ಲಿ 5 ಎಕರೆ ಜಮೀನು ಖರೀದಿಸೋದಕ್ಕೆ ಮುಂದಾಗಿದ್ರು ಆದರೆ ಇದಕ್ಕೆ ಮನೆಯವರು ವಿರೋಧ ವ್ಯಕ್ತಪಡಿಸಿದ್ರಂತೆ ಮಗನಿಗೆಂದೇ ಬಾರ್ ಒಂದನ್ನ ಕಟ್ಟೋದಕ್ಕೆ ಶಂಕರ್ ಪ್ಲಾನ್ ಮಾಡಿದ್ದಾರೆ ಇದೇ ವಿಷಯಕ್ಕೆ ಜಗಳವಾದಾಗ ಶಂಕರ್ ಮನೆಯಿಂದ ಹೊರಗೆ ಹೋಗಿದ್ರಂತೆ ಮನೆಗೆ ಬನ್ನಿ ಅಂತ ಮಗ ಮಧುಸಾಗರ್ ವಾಟ್ಸಪ್ ಮೆಸೇಜ್ ಮಾಡಿದ್ರು ಬಂದಿರಲಿಲ್ಲ ಇದೇ ನೋವಲ್ಲಿ ಎಲ್ಲರೂ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನನ್ನ ಶ್ರೀಮತಿ ಹೆಣ್ಣು ಮಕ್ಕಳನ್ನ ಗಂಡನ ಮನೆಗೆ ಕಳಿಸೋ ವಿಚಾರದಲ್ಲಿ ಕಳಿಸಕ್ಕೆ ತಯಾರಿರಲಿಲ್ಲ ನಾನು ಬುದ್ಧಿ ಹೇಳ್ತಿದ್ದೆ ಆಯ್ತಾ ಆಮೇಲೆ ಆ ಕಾರಣಕ್ಕೆ ತಾಯಿ ಮಾತು ಕೇಳಿಕೊಂಡು ಅವಳು ಬೇರೆ ಮನೆ ಮಾಡೋವರೆಗೂ ಹೋಗೋದಿಲ್ಲ ಅಂತೇಳಿ ಮೊದಲ ಮಗಳು ಒಂದೂವರೆ ವರ್ಷದಿಂದ ಇದ್ದರು ಒಂದೂವರೆ ವರ್ಷದಿಂದ ನಾನು ಬೇರೆ ಮನೆ ಮಾಡೋವರೆಗೂ ಗಂಡನ ಮನೆಗೆ ಹೋಗಲ್ಲ ಅಂತ ಮೊದಲ ಮಗಳಿದ್ಲು ಅವಳು ನಮ್ಮ ಮನೆಯಲ್ಲೇ ಅವ್ರ ಮನೆಗೂ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವಳು ಹೋಗಿರಲಿಲ್ಲ ಆ ಥರದ ಸನ್ನಿವೇಶ ಎರಡನೇ ಮಗಳಿಗೂ ಬರಬಾರ್ದು ಅಂತೇಳಿ ನಾನು ಹಂಗಲ್ಲಮ್ಮ ಗಂಡ ಬೈದೆ ಯಾರು ಬೈತಾರೆ ಅಕಸ್ಮಾತ್ ಒಂದು ಏಟು ಹೊಡೆದ್ಬಿಟ್ರು ಕೂಡ ಗಂಡ ಒಂದು ಮಾತು ನಾವು ಕೇಳ್ತೀವಿ ಅಂತೆಲ್ಲ ಹೇಳಿದ್ರು ಕೂಡ ಹಿಂಗೆ ಮಾಡ್ಕೊಂಡಿದ್ದಾರೆ ನನ್ನ ಪತ್ರಿಕೋದ್ಯಮದಲ್ಲಿ ಏನು ಇದುವರೆಗೆ ಗಳಿಸಿದ್ನೋ ಹೆಸರಾಗ್ಬೋದು ಮತ್ತೊಂದಾಗ್ಬೋದು ನಿರ್ನಾಮ ಮಾಡಿದ್ರು ನನ್ನ ನಿರ್ನಾಮ ಬೆಂಗಳೂರಿನ ಬಾಡ್ರಹಳ್ಳಿ ಠಾಣೆಯಲ್ಲಿ ಶಂಕರ್ ದೂರು ದಾಖಲಿಸಿದ್ದು ಸಂಸಾರದಲ್ಲಿ ಆಗ್ತಾ ಇದ್ದ ಮನಸ್ತಾಪಗಳನ್ನು ಪಿನ್ ಟು ಪಿನ್ ತೆರೆದಿಟ್ಟಿದ್ದಾರೆ ಇಬ್ಬರು ಹೆಣ್ಮಕ್ಕಳಿಗೆ ಮದುವೆಯಾಗಿದ್ರು ತಂದೆಯ ಮನೆಯಲ್ಲೇ ಇದ್ರು ಇದೇ ವಿಷಯಕ್ಕೆ ಹೆಂಡತಿ ಜೊತೆಗೆ ಆಗಾಗ ಜಗಳ ಆಗ್ತಿತ್ತಂತೆ ಹೆಣ್ಮಕ್ಕಳನ್ನ ಗಂಡನ ಮನೆಗೆ ಕಳುಹಿಸುವಂದ್ರೆ ಪತ್ನಿ ಭಾರತಿ ಮಾತ್ರ ಕಳಿಸಲ್ಲ ಅಂತಿಲ್ಲಂತೆ ಜಗಳ ಮಾಡ್ಕೊಂಡು ಮನೆಯಿಂದ ಹೊರಬಂದಿದ್ದ ಶಂಕರ್ ಸೆಪ್ಟೆಂಬರ್ 16 ಮನೆ ಬಳಿ ಬಂದಿದ್ದಾರೆ ಆಗ ಮನೆಗೆ ಬೀಗ ಹಾಕಿತಂತೆ ಇದನ್ನ ನೋಡಿ ಎಲ್ಲಾದರೂ ಹೋಗಿರಬಹುದು ಅಂತ ವಾಪಸ್ ಹೋಗಿದ್ದಾರೆ ಮತ್ತೆ ನಿನ್ನೆ ಸಂಜೆ ಮನೆ ಬಳಿ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಒಂದೇ ಕುಟುಂಬದ 5 ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ತನಿಖೆ ನಡೆಸ್ತಾ ಇರೋ ಪೊಲೀಸರು ಮಗನ ಡೈರಿ ಸಿಕ್ಕಿದ್ದು ಪೊಲೀಸರಿಗೆ ಇದರಲ್ಲಿ ಶಂಕರ್ ಇತಿಹಾಸ ಇದೆಯಂತೆ ಈ ಹಿಂದೆ ತಂದೆ ವಿರುದ್ಧವೇ ದೂರು ನೀಡೋದಕ್ಕೆ ಮಧುಸಾಗರ್ ಮುಂದಾಗಿದ್ರಂತೆ ತಂದೆ ಮಗನ ಗಲಾಟೆ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರ್ತಿದ್ದಂತೆ ಆಗ ಡೈರಿಯನ್ನ ಮಧುಸಾಗರ್ ಪೊಲೀಸರಿಗೆ ತೋರಿಸಿದಂತೆ ಇದರಲ್ಲಿ ತಂದೆಯ ಅನೇಕ ವಿಚಾರಗಳನ್ನ ಬರೆದಿಟ್ಟಿದ್ದಾರಂತೆ ಆಗ ಕೌಟುಂಬಿಕ ಕಲಹ ಅಂತ ಪೊಲೀಸರೇ ರಾಜಿ ಮಾಡಿಸಿದ್ರು ಇದೀಗ ಹಳೆಯ ಡೈರಿಗೆ ಮರುಜೀವ ಬಂದಿದ್ದು ಕುಟುಂಬಸ್ಥರ ಸಾವಿನ ಬಗ್ಗೆ ಡೈರಿಯಲ್ಲಿ ಬರೆದಿರುವ ಸಾಧ್ಯತೆ ಇದೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಜಯಂತಿ ನಗರದಲ್ಲಿ ಮಗಳನ್ನ ಚುಡಾಯಿಸದಂತೆ ಬುದ್ಧಿ ಹೇಳಿದ ತಂದೆ ಮೇಲೆಯೇ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿದ್ದಾರೆ ಬಾಲಕಿಯ ತಂದೆ ಪ್ರದೀಪ್ ಅನ್ನೂರ ಮೇಲೆ ಗ್ರಾಮ ಪಂಚಾಯತಿ ಸದಸ್ಯನ ಆಪ್ತ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ
ಒಂದು ತಿಂಗಳ ಹಿಂದೆ ಮಗಳನ್ನು ಚುಡಾಯಿಸಿದ್ದ ಯುವಕನೊಬ್ಬನಿಗೆ ಪ್ರದೀಪ್ ಎಚ್ಚರಿಕೆ ನೀಡಿದ್ದು ಇದೇ ವಿಷಯಕ್ಕೆ ನಿನ್ನೆ ರಾತ್ರಿ 10:30 ರ ಸುಮಾರಿಗೆ ಕಾರ್ನಲ್ ಹೋಗ್ತಾ ಇದ್ದಾಗ ಅಡ್ಡ ಹಾಕಿದ ಗ್ರಾಮ ಪಂಚಾಯಿತಿ ಸದಸ್ಯ ಕಾರ್ತಿಕ್ ಹಾಗೂ ಆತನ ಸಂಬಂಧಿ ಅರ್ಜುನ್ ಜಗಳ ತೆಗೆದಿದ್ದಾರೆ ಈ ವೇಳೆ ತಲೆ ಕುತ್ತಿಗೆ ಎದೆ ಭಾಗಕ್ಕೆ ಮಚ್ಚ ಬೀಸಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ जेडीएस तोरेदु कांग्रेस सेरतेने अंत कोलार शासक श्रीनिवास गौड़ घोषणे माडिदारे देवेगौड़ हागू अवर मक्कळु दोड्डवरु नन्ननु बुधवार जेडीएस निंद उच्चाटिसिद्दारे कांग्रेस नवरन्न होगळिदक्के अवरिगे बाधेयागिदे कोच्चे नीरंत कुमारस्वामी हेळ्तारे अदे कोच्चे नीरन्न नानु कुडिदिल्वा नानेन सत् होगिद्दीना अंत प्रश्ने माडिदारे ಮಾಜಿ ಸಿಎಂ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಎಲೆಕ್ಷನ್ ಗೆ ನಿಲ್ತಾರ ಅನ್ನೋ ಸುದ್ದಿ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ ಈ ಬಗ್ಗೆ ಸ್ವತಃ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದು ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಚುನಾವಣೆ ನಿಲ್ಲಬೇಕೋ ಬಿಡೋ ನಿಂತ್ರೆ ಎಲ್ಲಿ ನಿಲ್ಲಬೇಕು ಎಲ್ಲದೂ ಕೂಡ ಪಕ್ಷ ತೀರ್ಮಾನ ಮಾಡುತ್ತದೆ ಇದು ವಿಜಯೇಂದ್ರನ ತೀರ್ಮಾನ ಅಲ್ಲ ವೈಯಕ್ತಿಕ ತೀರ್ಮಾನ ಅಲ್ಲ ಅದನ್ನ ಎಲ್ಲಿ ನಿಲ್ಲಬೇಕೋ ನಿಲ್ಲಬೇಕೋ ಬಿಡೋ ಎಲ್ಲದೂ ಕೂಡ ಪಕ್ಷ ತೀರ್ಮಾನ ಮಾಡುತ್ತದೆ ಕರ್ನಾಟಕದಲ್ಲಿ ರಾಜ್ಯ ಸಚಿವ ಸಂಪುಟದ ಬಗ್ಗೆ ಶಾಸಕ ರೇಣುಕಾಚಾರ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗುಜರಾತ್ ಮಾದರಿಯಲ್ಲೇ ರಾಜ್ಯದಲ್ಲಿ ಸಚಿವ ಸಂಪುಟ ಆಗಬೇಕು ಅನ್ನೋದು ಎಲ್ಲಾ ಶಾಸಕರ ಅಪೇಕ್ಷೆ ಅನ್ನೋ ಮೂಲಕ ರಾಜ್ಯ ಸಚಿವ ಸಂಪುಟದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಗುಜರಾತ್ ಮಾದರಿಯಲ್ಲಿ ಸಚಿವ ಸಂಪುಟ ಆದರೆ ಒಳ್ಳೆಯದು ಅಂತ ಎಲ್ಲಾ ಶಾಸಕರ ಭಾವನೆ ಇದೆ ತಪ್ಪೇನಿದೆ ಹೊಸಬಿ ಅವಕಾಶ ಸಿಗಬೇಕಲ್ಲ ಸಾಮಾಜಿಕವಾಗಿ ಭೌಗೋಳಿಕವಾಗಿ ಎಲ್ಲಾ ದೃಷ್ಟಿಯಿಂದ ಆದರೆ ಒಳ್ಳೆಯದು ಅಂತ ನನ್ನ ನಾನು ಮಾತಾಡಿಸ್ದೋಡ ನನ್ನಪ್ಪ ನಾನು ಪಕ್ಷ ಸಂಘಟನೆ ಹಾಗೂ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅಧಿಕಾರದ ಗದ್ದುಗೆ ಇರೋದಕ್ಕೆ ಪ್ಲಾನ್ ಮಾಡ್ತಾ ಇರೋ ಕಮಲಪಾಳ್ಯ ಇಂದು ಮತ್ತು ನಾಳೆ ಕಾರ್ಯಕಾರಿಣಿ ಸಭೆಯನ್ನ ನಡೆಸಲಿದೆ ಬೊಮ್ಮಾಯಿ ಸಿಎಂ ಆದಮೇಲೆ ನಡೀತಾ ಇರೋ ಮೊದಲ ಸಭೆ ಇದಾಗಿದ್ದು ಸಂಜೆ 6:30 ಕ್ಕೆ ದಾವಣಗೆರೆಯ ಅಪೂರ್ವ ರೆಸಾರ್ಟ್ನಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಪಕ್ಷ ಸಂಘಟನೆಗೆ ಜಿಲ್ಲಾ ಪ್ರವಾಸ ಮಾಡಲು ಪ್ಲಾನ್ ಮಾಡಿರೋ ಬಿಎಸ್ವೈ ಪರ ಕೇಂದ್ರ ನಾಯಕರು ಬ್ಯಾಟ್ ಬೀಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಅರುಣ್ ಸಿಂಗ್ ಯಡಿಯೂರಪ್ಪ ರಾಜ್ಯ ಪ್ರವಾಸ ಆರಂಭಿಸಲು ಗ್ರೀನ್ ಸಿಗ್ನಲ್ ನೀಡುವ ಪ್ರಶ್ನೆಯೇ ಇಲ್ಲ ಯಾಕಂದ್ರೆ ಯಡಿಯೂರಪ್ಪ ಹಿರಿಯ ನಾಯಕ ಅವರು ರಾಜ್ಯ ಪ್ರವಾಸ ಮಾಡಬಹುದು ಈ ಬಗ್ಗೆ ಈಗಾಗಲೇ ಹಲವರು ಸಲಹೆಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ನೀಡ್ ಆಫ್ ದಿ ಗ್ರೀನ್ ಸಿಗ್ನಲ್ ಬಿಎಸ್ವೈ ದಿ ಟಾಲೆಸ್ಟ್ ಲೀಡರ್ ಅಮಂಗ್ಸ್ ಆಲ್ ಪಾರ್ಟೀಸ್ ಇನ್ ಕರ್ನಾಟಕ वो टूर करने से पार्टी को लाभ ही मिलेगा पार्टी को उससे लाभ मिलता है कार्यकर्ताओं को लाभ मिलता है ಮೈಸೂರು ದೇಗುಲ ತೆರವುಗೊಳಿಸಿದ ವಿಚಾರ ಬಿಜೆಪಿಗೆ ಮಗ್ಗುಲ ಮುಳ್ಳಾಗಿದೆ ಈ ಬಗ್ಗೆ ಬೆಂಗಳೂರಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಸುಧಾಕರ್ ಕಾಂಗ್ರೆಸ್ನಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಸರ್ಕಾರ ಇದನ್ನು ಸರಿಪಡಿಸುತ್ತೆ ಅಂತ ಹೇಳಿದ್ದಾರೆ ಲಸಿಕಾ ಅಭಿಯಾನದಲ್ಲಿ ಭಾರತ ಮಹತ್ವದ ಸಾಧನೆಯನ್ನ ಮಾಡಿದೆ ನಿನ್ನೆ ಒಂದೇ ದಿನ ದೇಶದಲ್ಲಿ 2.5 ಕೋಟಿ ಮಂದಿಗೆ ಲಸಿಕೆಯನ್ನ ಕೊಡಲಾಗಿದೆ ಈ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ಸುಧಾಕರ್ ರಾಜ್ಯದಲ್ಲಿ 30 ಲಕ್ಷ ಡೋಸ್ ಹಂಚಿಕೆ ಗುರಿ ಇಟ್ಕೊಳ್ಳಲಾಗಿತ್ತು ಇದರಂತೆ 29.50 ಲಕ್ಷ ಡೋಸ್ ಲಸಿಕೆಯನ್ನ ನೀಡಲಾಗಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ ನಿನ್ನೆ ದಿನ ನಾವು ಇಡೀ ದೇಶದಲ್ಲಿ ಲಸಿಕಾ ಮಹಾ ಅಭಿಯಾನವನ್ನ ಮಾನ್ಯ ಪ್ರಧಾನಮಂತ್ರಿಗಳ ಜನ್ಮದಿನದ ಪೂರಕವಾಗಿ ಅವರಿಗೆ ಗೌರವವನ್ನ ಮತ್ತು ಅವರು ಇವತ್ತು ಏನು ಒಂದು ನಾಯಕತ್ವವನ್ನ ನೀಡಿ ಮುಂದಾಳತ್ವವನ್ನ ವಹಿಸಿಕೊಂಡು ಕೋವಿಡ್ ಅನ್ನು ಹೊರದೋಡಿಸಬೇಕು ಅಂತ ಹೇಳಿ ಇಡೀ ದೇಶದಿಂದ ಬಹುಶಃ ಯಾವ ದೇಶದಲ್ಲಿ ಕೂಡ ಒಂದೇ ದಿನದಲ್ಲಿ 2 ಕೋಟಿ 50 ಲಕ್ಷ 2.5 ಕೋಟಿಗಿನ್ನ ಹೆಚ್ಚು ಲಸಿಕೆ ಕೇವಲ 10 ಗಂಟೆಗಳ ಅವಧಿಯಲ್ಲಿ ಆಗಿದೆ ಅಂತಂದ್ರೆ ಅದು ನಿಜವಾಗಿಯೂ ಕೂಡ ಒಬ್ಬ ಭಾರತೀಯನಾಗಿ ಪ್ರತಿಯೊಬ್ಬ ಭಾರತೀಯನು ನೆನ್ನೆ ಪ್ರಧಾನಿ ಮೋದಿ ಹುಟ್ಟುಹಬ್ಬದ ಪ್ರಯುಕ್ತ ದೇಶದಲ್ಲಿ 2.5 ಕೋಟಿ ಲಸಿಕೆಯನ್ನ ಕೊಡಲಾಗಿದೆ ಆರೋಗ್ಯ ಕಾರ್ಯಕರ್ತರ ಈ ಶ್ರಮಕ್ಕೆ ಹಾಗೂ ದೇಶದ ನಿವಾಸಿಗಳಿಗೆ ಪ್ರಧಾನಿ ಧನ್ಯವಾದವನ್ನ ತಿಳಿಸಿದ್ದಾರೆ ಸರ್ಕಾರ ಮೇಲಿಂದ ಮೇಲೆ ಲಸಿಕೆ ಅಭಿಯಾನ ಹಮ್ಮಿಕೊಳ್ತಾ ಇದ್ರೂ ಜನ ಮಾತ್ರ ಜಾಗೃತರಾಗ್ತಾ ಇಲ್ಲ ಕೊಪ್ಪಳ ತಾಲೂಕಿನ ಇರಲಕ್ಕಲ ಗಡ್ಡ ಗ್ರಾಮದಲ್ಲಿ ಲಸಿಕೆ ಹಾಕಲು ಹೋದ ಸಿಬ್ಬಂದಿಗೆ ಯುವಕನೊಬ್ಬ ಆವಾಜ್ ಹಾಕಿದ್ದಾನೆ ಕೊರೋನಾ ಇಲ್ಲ ಏನಿಲ್ಲ ನಾವು ಲಸಿಕೆ ಹಾಕಿಸ್ಕೊಳ್ಳೋದಿಲ್ಲ ಅಂತ ಆವಾಜ್ ಹಾಕಿದ್ದಾನೆ ಬಂದ್ರೂನು ಸಹಿತ ಅದು ಶಕ್ತಿ ಕೊಡ್ತದೆ ತೊಂದ್ರೆ ಆಗಲ್ಲ
ಇಷ್ಟು ದಿನ ತಮಿಳುನಾಡಿನಿಂದ ಚಾಮರಾಜನಗರ ಗಡಿ ಪ್ರವೇಶ ಮಾಡುವವರಿಗೆ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಲಾಗಿತ್ತು. ಈ ಆದೇಶವನ್ನೀಗ ಜಿಲ್ಲಾಡಳಿತ ರದ್ದು ಮಾಡಿದೆ. ನೆಗೆಟಿವ್ ರಿಪೋರ್ಟ್ ಇಲ್ಲದೆಯೂ ರಾಜ್ಯ ಪ್ರವೇಶ ಮಾಡಬಹುದು ಅಂತ ಸಮ್ಮತಿ ಕೊಟ್ಟಿದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಭಾರಿ ದುರಂತವೊಂದು ತಪ್ಪಿದೆ. ತಾಂತ್ರಿಕ ಕಾರಣದಿಂದಾಗಿ ವಿಮಾನ ರನ್ವೇನಲ್ಲೇ ನಿಂತಿದೆ. ಬೆಳಗ್ಗೆ 10:35ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಹೊರಟಿದ್ದ A1505 ವಿಮಾನ ಸುಮಾರು 3 ಗಂಟೆಗಳ ಕಾಲ ನಿಂತಲೇ ನಿಂತಿದೆ. ಇದರಿಂದಾಗಿ ಪ್ರಯಾಣಿಕರು ಆತಂಕಕ್ಕೀಡಾಗಿದ್ದರು. 3 ಗಂಟೆ ಬಳಿಕ DGCA ಅನುಮತಿ ನೀಡಿದ್ರಿಂದ ಎಲ್ಲಾ ಪ್ರಯಾಣಿಕರನ್ನ ವಿಮಾನದಿಂದ ಕೆಳಗೆ ಇಳಿಸಲಾಯಿತು. ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸರು ಇಬ್ಬರು ನಟೋರಿಯಸ್ ಸರಗಳ್ಳರನ್ನ ಬಂಧಿಸಿದ್ದಾರೆ. ಆರೋಪಿ ಮಂಜುನಾಥ್ ಹಾಗೂ ಪ್ರಶಾಂತ್ ಕೈಚಳಕ ತೋರಿಸುತ್ತಿದ್ದರು. ಇವರ ಬಂಧನಕ್ಕೆ ಬಲೆ ಬೀಸಿದ ಪೊಲೀಸರು ಇಬ್ಬರನ್ನು ಲಾಕ್ ಮಾಡಿದ್ದು ಬಂಧಿತರಿಂದ 12 ಲಕ್ಷ ರೂಪಾಯಿ ಮೌಲ್ಯದ 500 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆದಿದ್ದಾರೆ. ಮೈಸೂರಿನ ಸ್ಟಾರ್ ನಟನ ತೋಟದಲ್ಲಿ ಹೀನ ಕೃತ್ಯವೊಂದು ನಡೆದಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಸ್ಟಾರ್ ನಟನ ತೋಟದಲ್ಲಿ ಅಪ್ರಾಪ್ತಿ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಆರೋಪಿಸಲಾಗ್ತಾ ಇದೆ. ಈ ಸಂಬಂಧ ಪೋಕ್ಸೋ ಕಾಯ್ದೆಯಡಿ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆಗಿಳಿದಿರೋ ಪೊಲೀಸರು ಅತ್ಯಾಚಾರ ಆರೋಪದಡಿ ಬಿಹಾರ ಮೂಲದ ನಿಜಾಮ್ನನ್ನ ಬಂಧಿಸಿದ್ದಾರೆ. ಸಿಐಡಿ ಸೈಬರ್ ಕ್ರೈಂ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಸಿನಿಮೀಯ ಶೈಲಿನಲ್ಲಿ ಹನಿ ಟ್ರ್ಯಾಪ್ ಆರೋಪಿಗಳನ್ನು ಹರಿಯಾಣದ ಪಲ್ವಾಲಾದಲ್ಲಿ ಬಂಧಿಸಿದ್ದಾರೆ. ಸುಂದರ ಯುವತಿಯರ ಸೋಗಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕವರಿಗೆ ಗಾಳ ಹಾಕ್ತಾ ಇದ್ರು. ಇದರ ಜಾಡ್ ಹಿಡಿದು ಹೊರಟ ಪೊಲೀಸರು ಮೊಹಮ್ಮದ್ ಮುಜಾಹಿದ್ ಇಕ್ಬಾಲ್ ಆಸಿಫ್ನನ್ನ ಬಂಧಿಸಿದ್ದಾರೆ. ಕಳ್ಳನೊಬ್ಬ ಗ್ರಾಹಕನಂತೆ ನಟಿಸಿ ಚಿನ್ನದ ಸರ ಕದ್ದು ಪರಾರಿಯಾದ ಘಟನೆ ಶಿರಸಿಯ ಸಿಪಿ ಬಜಾರ್ ರಸ್ತೆಯಲ್ಲಿ ನಡೆದಿದೆ. ರವಿ ವರ್ಣೇಕರ್ ಎಂಬುವವರಿಗೆ ಸೇರಿದ ರತ್ನದೀಪ್ ಜುವೆಲ್ಲರ್ಸ್ನಲ್ಲಿ ಈ ಘಟನೆ ನಡೆದಿದೆ. ಚಿನ್ನದ ಸರ ಕೊಳ್ಳುವ ನೆಪದಲ್ಲಿ ಬೇರೆ ಬೇರೆ ಡಿಸೈನ್ ಕೇಳಿದ್ದ ವ್ಯಕ್ತಿ ಅಂಗಡಿ ಮಾಲೀಕನ ಕೈಯಲ್ಲಿದ್ದ ಸರ ಕದ್ದು ಪರಾರಿಯಾಗಿದ್ದಾನೆ. ಈ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನುಳಿದ ಪ್ರಮುಖ 10 ಸುದ್ದಿಗಳನ್ನು ನೋಡೋಣ. ಚಿಕ್ಕ ಬ್ರೇಕ್ ಆಗಿದೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೆಬ್ಬಳಗೆರೆ ಗ್ರಾಮದಲ್ಲಿ ವೃದ್ಧನ ಮನೆಯೊಂದಕ್ಕೆ ನುಗ್ಗಿದ ಖದೀಮರು ಸಿನಿಮೀಯ ರೀತಿಯಲ್ಲಿ ಕಳ್ಳತನ ಮಾಡಿದ್ದಾರೆ. ಮನೆಯಲ್ಲಿದ್ದ 15 ಲಕ್ಷ ರೂಪಾಯಿ ಹಣ ಹಾಗೂ 20 ತೊಲ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಕೋಲಾರದ ಶ್ರೀನಿವಾಸಪುರದಲ್ಲಿ ಸರಿಯಾದ ಬಸ್ ವ್ಯವಸ್ಥೆ ಇರದ ಕಾರಣ ವಿದ್ಯಾರ್ಥಿಗಳು ನೇತಾಡಿಕೊಂಡು ಬಸ್ನಲ್ಲಿ ಓಡಾಡುತ್ತಿದ್ದಾರೆ. ಬಸ್ ಡೋರ್ ಹಿಮದಿಯ ಮೆಟ್ಟಿಲು ಬಸ್ ಸ್ಟಾಪ್ ಮೇಲೆ ಕುಳಿತು ಶಾಲೆಗೆ ಬರುತ್ತಿದ್ದಾರೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಅಪಾಯ ಕಟ್ಟಿಟ್ಟ ಬುತ್ತಿ. ಮೈಸೂರು ಅರಮನೆ ಬಳಿಯ ಪಾಲಿಕೆ ಉದ್ಯಾನವನದಲ್ಲಿ ಅನುಮತಿ ಪಡೆಯದೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಮೆ ಸ್ಥಾಪನೆ ಮಾಡಲಾಗಿದೆ. ಕಳೆದ ರಾತ್ರೋರಾತ್ರಿ ಅಭಿಮಾನಿಗಳು ಪ್ರತಿಮೆಯನ್ನು ನಿರ್ಮಿಸಿದ್ದಾರೆ. ಇದನ್ನೀಗ ಪೊಲೀಸರು ತೆರವುಗೊಳಿಸುವುದಕ್ಕೆ ವಿಷ್ಣು ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಮಂಡ್ಯದ ಕೆಎಂ ದೊಡ್ಡಿಯ ಸರ್ಕಾರಿ ಪ್ರೌಢಶಾಲೆಯ ಸಿಬ್ಬಂದಿ ನಿರ್ಲಕ್ಷ್ಯದಿಂದಾಗಿ ಶಾಲಾ ಮಕ್ಕಳಿಗೆ ನೀಡಬೇಕಾಗಿದ್ದ ಪಡಿತರ ಹುಳುಗಳ ಪಾಲಾಗಿದೆ. ಬಿಸಿಯೂಟದ ಬದಲು ಮಕ್ಕಳಿಗೆ ಪಡಿತರ ನೀಡುವಂತೆ ಸರ್ಕಾರ ಆದೇಶ ಕೊಟ್ಟಿತ್ತು. ಆದರೆ ಮಕ್ಕಳಿಗೆ ಅಕ್ಕಿ ಧಾನ್ಯಗಳನ್ನು ನೀಡದೇ ಇದ್ದರಿಂದ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಬೇಳೆ ಹುಳುಗಳ ಪಾಲಾಗಿದೆ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದ ಬಳಿ ನಮ್ಮ ನಂದಿ ಹಸಿರು ಕಾರ್ಯಕ್ರಮಕ್ಕೆ ಸದ್ಗುರು ಜಗ್ಗಿ ವಾಸುದೇವ್ ಚಾಲನೆ ನೀಡಿದರು. ಬೆಟ್ಟದ ತಪ್ಪಲಿನಲ್ಲಿ 10ಕ್ಕೂ ಹೆಚ್ಚು ತಳಿಯ 100 ಗಿಡಗಳನ್ನು ನೆಡಲಾಯಿತು. ದೇವರು ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲ, ಪ್ರಕೃತಿಯ ಗಿಡ ಮರಗಳಲ್ಲೂ ಇದ್ದಾನೆ ದೇವರು ಅಂತ ಕಿವಿಮಾತನ ಹೇಳಿದ್ದಾರೆ. ಈಗ ಇಷ್ಟೊಂದು ಇನ್ಫ್ರಿಂಜ್ಮೆಂಟ್ ಇರೋದ್ರಿಂದ ಸ್ವಲ್ಪ ಪ್ರೊಟೆಕ್ಷನ್ ಬೇಕಾಗಿದೆ. ಅದು ಮಾತ್ರ ಅಲ್ಲ, ಸ್ವಲ್ಪ ಮರಗಳೆಲ್ಲ ತೆಗೆದು ಎಲ್ಲ ಆಗಿದೆ ಇಲ್ಲಿ, ಆದ್ದರಿಂದ ಸ್ವಲ್ಪ ಸಪೋರ್ಟ್ ಅಷ್ಟೇ. ಮುಖ್ಯವಾದ್ದು ಇನ್ವಾಲ್ವ್ಮೆಂಟ್ ಬೇಕು, ಮುಖ್ಯವಾಗಿ ಇದರಲ್ಲಿ ಜನ ಭಾಗವಹಿಸಬೇಕು, ಅದರಲ್ಲಿಯೂ ಯುವಕರು ಭಾಗವಹಿಸಬೇಕು. ಇದರಿಂದ ಒಂದು ಮೂಮೆಂಟ್ ನಾವು ಸಿಟಿಯಲ್ಲಿ ಮಾಡ್ತೀವಿ. ಇನ್ನುಳಿದ 5 ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ 5 ಸುದ್ದಿಯನ್ನ ನೋಡೋಣ. ಸಾಲು ಸಾಲು ಅಪಘಾತದಿಂದ ಟ್ರಾಫಿಕ್ ಪೊಲೀಸರು ಎಚ್ಚೆತ್ತಿದ್ದು. ಇನ್ಮೇಲೆ ಕುಡಿದು ವಾಹನ ಚಾಲನೆ ಮಾಡಿದರೆ ದಂಡ ಬೀಳೋದು ಫಿಕ್ಸ್. 1.5 ವರ್ಷದ ಬಳಿಕ ಮತ್ತೆ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಆರಂಭ ಮಾಡಲಾಗಿದ್ದು, ವಾರದಲ್ಲಿ 3 ದಿನ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡುವಂತೆ ಹಿರಿಯ ಅಧಿಕಾರಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಕೆಮ್ಮು ನೆಗಡಿ ಜ್ವರಕ್ಕೆ ಮಕ್ಕಳು ತತ್ತರಿಸಿ ಹೋಗ್ತಾ ಇದ್ದಾರೆ. ನಿತ್ಯವೂ 100 ಮಕ್ಕಳಿಗೆ ಡೆಂಗ್ಯೂ ಜ್ವರ ಹೆಗಲೇರ್ತಾ ಇರುವುದರಿಂದ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳು ಬಹುತೇಕ ಖಾಸಗಿ ಆಸ್ಪತ್ರೆಗಳ ಬೆಡ್ಗಳು ಫುಲ್ ಆಗಿದೆ. ಮೇಲಿಂದ ಮೇಲೆ ಮಕ್ಕಳನ್ನ ಕಾಡ್ತಾ ಇರೋ ನೆಗಡಿ ಜ್ವರದಿಂದಾಗಿ ಪೋಷಕರು ಸಹ ಆತಂಕಕ್ಕೀಡಾಗಿದ್ದಾರೆ.
ಬಾಲಿವುಡ್ ನಟ ಸೋನು ಸೂದ್ ಹಾಗೂ ಆತನ ಸಹಚರರು ಸುಮಾರು 20 ಕೋಟಿಗೂ ಅಧಿಕ ತೆರಿಗೆ ವಂಚನೆ ಮಾಡಿದ್ದಾರೆ ಅಂತ ಆದಾಯ ತೆರಿಗೆ ಇಲಾಖೆ ಮಾಹಿತಿ ನೀಡಿದೆ. ಮುಂಬೈ, ಲಕ್ನೋ, ಕಾನ್ಪುರದಲ್ಲಿ ನಟ ಸೋನು ಸೂದ್ಗೆ ಸೇರಿದ ಹಲವು ಸ್ಥಳಗಳಲ್ಲಿ ಅಧಿಕಾರಿಗಳು ಶೋಧ ನಡೆಸಿದ್ದು ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. ಸೆಪ್ಟೆಂಬರ್ 18 ಸ್ಯಾಂಡಲ್ವುಡ್ ಸಿನಿಮಾ ಮಂದಿಯ ಪಾಲಿಗೆ ವಿಶೇಷ ದಿನ, ಯಾಕಂದ್ರೆ ಸ್ಯಾಂಡಲ್ವುಡ್ನ ಮೂವರು ಸ್ಟಾರ್ಗಳು ಇವತ್ತೇ ಜನಿಸಿದ್ದು. ಸಾಹಸ ಸಿಂಹ ವಿಷ್ಣುವರ್ಧನ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಹಿರಿಯ ನಟಿ ಶ್ರುತಿ ಹುಟ್ಟುಹಬ್ಬ ಇವತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಸುರಿಮಳೆಯೇ ಹರಿದು ಬರ್ತಾ ಇದೆ. ಉಪ್ಪಿ ಜನ್ಮದಿನದಂದೇ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ. ಕಾಂಟ್ರವರ್ಸಿ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಉಪೇಂದ್ರಾರ ಮುಂದಿನ ಸಿನಿಮಾಗೆ ಆಕ್ಷನ್ ಕಟ್ ಹೇಳಲಿದ್ದಾರಂತೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ವರ್ಮಾ ಉಪ್ಪಿಗೆ ಜನ್ಮದಿನದ ಶುಭಾಶಯ ತಿಳಿಸಿದ್ದು ಹೊಸ ಸಿನಿಮಾದ ಬಗ್ಗೆ ಬರೆದುಕೊಂಡಿದ್ದಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.